ಆತ್ಮೀಯ ಹೇ ಸೀತಾರಾಮ ವೀಕ್ಷಕರು, ನಾನು ನಿಮ್ಮ ಅಮ್ಮ ಇವತ್ತು ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಮಹಾರಾಷ್ಟ್ರ ಅಂದ ತಕ್ಷಣ ನಿಮ್ಗೆ ಚುನಾವಣೆ, ಜಾರ್ಖಂಡ್ ಚುನಾವಣೆ ಜೋರು ಹಿಡಿತಾ ಇದ್ದಾವೆ ಎರಡು ಕಡೆ. ಜಾರ್ಖಂಡದಲ್ಲಂತೆ ಒಂದು ಕಡೆ ಎನ್ ಡಿ ಎ, ಇನ್ನೊಂದು ಕಡೆ ಇಂಡಿಯಾ. ಒಂದು ನೇರಾನೇರವಾದ ಅನಹಾನಿ ನಡೆದ ಅಲ್ಲಿ ಆದಿವಾಸಿಗಳ ಪರವಾಗಿ, ಅಲ್ಲಿ ಹೇಮಂತ್ ಸೊರೇನ್ ಅದೇ ಕಾಲಕ್ಕೆ ಬಿ ಜೆ ಪಿಯಿಂದ ಅವರು ಸಹ ಹೋರಾಟ ನಡೆಸ್ತಾ ಇದ್ದಾರೆ. ಅದು ಯಾವುದು ಆಗ್ಬೋದು, ಆದರೂ ಕಾಂಗ್ರೆಸ್ ಮತ್ತು ಇಂಡಿಯಾ ಒಂದು ಸಂಘಟನೆ ಏನದ ಅದು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ಅಲ್ಲಿ ವರದಿಗಳು ಬರ್ತಾ ಇದ್ದವು. ಅದನ್ನೇ ಇರಲಿ, ದೊಡ್ಡ ಮಹಾರಾಷ್ಟ್ರ, ಮಹಾರಾಷ್ಟ್ರ ಅನ್ನೋದು ಎಲ್ಲರ ಕಣ್ಣು, ಯಾರ ಕಣ್ಣ ಮೇಲೆ ಅಲ್ಲಿಯ ಖನಿಜಗಳ ಮೇಲೆ ಕಣ್ಣು. ಇಲ್ಲೇ ಏನಪ್ಪ ಅಂತಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಫಿಯಾ ಬಿಲ್ಡರ್ಸ್, ಅದೇ ಕಾಲಕ್ಕೆ ಕಾರ್ಪೊರೇಟ್ಗಳು, ಬಂಡವಾಳಶಾಹಿಗಳು ಇವರೆಲ್ಲ ನಡುವ ಈ ಒಂದು ಮಹಾರಾಷ್ಟ್ರ, ಅದರಲ್ಲೂ ಮುಂಬೈ ಒಂದು ರೀತಿ ನಲುಗ್ತಾ ಇದೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ, ಎನ್ ಸಿ ಪಿ ಮತ್ತು ಶಿವಸೇನೆಯನ್ನು ಒಡೆದ ಚೂರು ಚೂರು ಮಾಡಿದ್ರಿಂದಾಗಿ ಇವತ್ತು ಯಾರಪ್ಪ ಇವರು ಗೆಲ್ತಾರೆ ಇಲ್ಲಿ ಅಂತ. ಅದ್ರ ಜೊತೆಗೆ ಪ್ರತಿಯೊಂದು ಪಕ್ಷದಲ್ಲಿಯೂ ಭಿನ್ನಮತೀಯರು, ಆ ಪಾರ್ಟಿಯ ಟಿಕೆಟ್ ಸಿಗಲಾರದಂಥ ಪ್ರತಿಯೊಂದು ಪಾರ್ಟಿ, ಒಂದು ಪಾರ್ಟಿಗೆ ಸಂಬಂಧಿಸಿದ್ದಲ್ಲ, ಇದು ಎನ್ ಸಿ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಶಿವಸೇನೆ ಇರ್ಬೋದು, ಉದ್ಧವ್ ಠಾಕ್ರೆ ಶಿವಸೇನೆ ಇರ್ಬೋದು, ಶಿಂದೆ ಅವರ ಶಿವಸೇನೆ ಇರ್ಬೋದು, ಯಾವ ತೊಳೆದ್ರೆ ತೊಳೆದ್ರೆ ಎಲ್ಲರೂ ಒಡೆದ ಮನೆಯಾಗಿ ಹೋಗಿಬಿಟ್ಟಿದ್ದಾವೆ. ಅಲ್ಲಿ ಜನ ಮರಾಠಿಗರು ಯಾರಿಗೆ ವೋಟ್ ಹಾಕ್ಬೇಕಪ್ಪ, ಯಾರು ನಮ್ಮ ಹಿತವನ್ನು ರಕ್ಷಣೆ ಮಾಡುವಂಥವ್ರು ಇವರು ಅನ್ನೋದು ಚಿಂತನೆಗೆ ಒಳಗಾಗಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇವತ್ತು ಭವಿಷ್ಯಗಳ ಸ್ಥಿತಿಗಳು ಯಾರೂ ಇಲ್ಲ. ಇಲ್ಲಿವರೆಗೆ ಇದ್ದೇನೋ ಹರಿಯಾಣದ ಚುನಾವಣೆ ಆಗುವವರೆಗೆ ಎಲ್ಲರೂ ನಿಂತು ಕಾಂಗ್ರೆಸ್ ಮತ್ತು ಈ ಶರದ್ ಪವಾರ್ ಜೊತೆಗೆ ನಮ್ಮ ಉದ್ಧವ್ ಠಾಕ್ರೆ ಅವರ ಟೀಮ್ ಇಲ್ಲಿ ಗೆಲ್ಲಬಹುದು ಅಂತ. ಆದರೆ ಮಹಾಯುತಿ ಆಗಿರ್ಬೋದು ಅಥವಾ ಎಮ್ ವಿ ಅಗಾಡಿ, ಮಹಾರಾಷ್ಟ್ರ ವಿಕಾಸ ಅಗಾಡಿ ಆಗಿರ್ಬೋದು, ಯಾರಾದರೂ ಅದರಲ್ಲೂ ವಿಶೇಷವಾಗಿ ಅಗಾಡಿ ಅವರು ಗೆಲ್ಲಬಹುದು ಅಂತ ಆಶೆ ಮಾಡ್ತಾಯಿದ್ವಿ. ಆದರೆ ಈಗಿನ ಡೆವಲಪ್ಮೆಂಟ್ ಅಲ್ಲಿ ನೋಡಿದಾಗ ಇಲ್ಲಿ ಯಾರು ಯಾರನ್ನು ಸೋಲಿಸ್ತಾರ, ಯಾರು ಯಾರನ್ನು ಗೆಲ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎನ್ ಸಿ ಪಿಯಿಂದನೂ ಅಜಿತ್ ಪವಾರ್ ಗುಂಪು ಒಂದು ಕಡೆ ಅದ, ಶರದ್ ಪವಾರ್ ಒಂದು ಗುಂಪದ, ಅದರಲ್ಲೂ ಮತ್ತು ಅಜಿತ್ ನಮ್ಮ ಪವಾರ್ ಅವರ ಬಣದಲ್ಲಿ ಅನೇಕ ಮತ್ತು ಅವ್ರ ವಿರೋಧಿ ಟಿಕೆಟ್ ಸಿಗಲಾರಂಥವ್ರು ಅಸಮಾಧಾನಗೊಂಡು ಅವರು ನಿಲ್ತಾ ಇದ್ದಾರೆ. ಅದೇ ಶರದ್ ಪವಾರ್ ಅವ್ರ ಬಣದಲ್ಲೂ ಅದೇ ರೀತಿಯಾದ, ಕಾಂಗ್ರೆಸ್ನಲ್ಲೂ ಇದೇ ಸ್ಥಿತಿ ಅದ. ಹೀಗಾಗಿ ಬಿ ಜೆ ಪಿ ಇದೇನು ಮಾಡಿಬಿಟ್ಟದಪ್ಪ ಅಂದ್ರೆ ಇಲ್ಲೇ ಒಂದು ರೀತಿಯಿಂದ ಎಲ್ಲ ಗೊಂದಲ ಆಗಿ ಮಾಡಿಬಿಟ್ಟದ. ಹೀಗಾಗಿ ಯಾರು ಗೆಲ್ಲಬಹುದು, ಇಲ್ಲಿವರೆಗೆ ಒಂದೇನೋ ಇತ್ತು ಇಲ್ಲ ಬಿ ಜೆ ಪಿ ಸೋಲ್ಬಹುದು ಅಂತೇಳಿ. ಬಟ್ ಹರಿಯಾಣ ಇಲೆಕ್ಷನ್ ಆದಮೇಲೆ ಅದು ರಿಸಲ್ಟ್ ಬಂದಮೇಲೆ ಯಾರಿಗೇನು ಹೇಳುವ ಸ್ಥಿತಿ ಯಾರಿಗೂ ಉಳಿದಿಲ್ಲ. ಯಾರು ಪತ್ರಕರ್ತರು ಏನು ಹೇಳ್ತಾರೆ ಅದು ಸತ್ಯಪ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಇವತ್ತು ಮಹಾರಾಷ್ಟ್ರ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಗೊಂದಲ ಗೂಡಾಗ್ಯದ. ಮತ್ತು ಅದ್ರ ಜೊತೆಗೆ ಹೇಳಿದ್ದೆ ನಿಮಗೆ 250ಕ್ಕೂ ಹೆಚ್ಚು ಭಿನ್ನಮತೀಯರು ನಿಂತ ಈ ಒಂದು ಸ್ಥಾಪಿತ ಪಕ್ಷಗಳ ವಿರುದ್ಧವಾಗಿ ಚುನಾವಣೆ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. 250 ಜನ, ಹೆಚ್ಚು ಕಡಿಮೆ 288 ಸೀಟುಗಳಿದ್ದಾವೆ. ಆದರೆ 250 ಸೀಟುಗಳಲ್ಲಿ ಆಯಾ ಪಕ್ಷಗಳ ಪಕ್ಷ ವಿರೋಧಿಗಳು ಸ್ವತಃ ಅವ್ರಿಗವರು ವೈರಿ ಆಗಿದ್ದಾರೆ ಅಂತ. ಇಲ್ಲಿ ಯಾರ್ಯಾರು ವೈರಿ ಇಲ್ಲ, ಇಲ್ಲಿವರೆಗೆ ಏನಿತ್ತು ಇಲ್ಲಪ್ಪ, ಬಿ ಜೆ ಪಿಗರು ಹೊಡೆದ್ರು ಅವ್ರು ವೈರಿ ಅನ್ನೋಂಥ ಮಾತಿತ್ತು. ಆದರೆ ಇತ್ತೀಚೆಗೆ ಅದು ಹೋಗ್ತಾ ಇದೆ. ಯಾಕಂದರೆ ಆಯಾ ಪಂಗಡಗಳಲ್ಲಿ, ಆಯಾ ಪಾರ್ಟಿಗಳಲ್ಲಿ ಆಯಾ ಜನ ತಮ್ಮ ಲೀಡರ್ಶಿಪ್ ಬೇಕು, ತಾವು ಲೀಡರ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ನಿಲ್ಲವರು ಆಗಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಯಾರು ಸರ್ಕಾರ ಆಗ್ಬೋದು, ಏನು ಉದ್ಧವ್ ಠಾಕ್ರೆ ಅವ್ರ ಸರ್ಕಾರ ಆಗ್ಬೋದಾ, ಅಥವಾ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಜೊತೆಗೆ ಅಘಾಡಿ ಅವ್ರದ್ದು ಆಗ್ಬೋದು, ಜೊತೆಗೆ ಅಘಾಡಿಯಲ್ಲಿಯೂ ಸಹಿತ ಇಂಡಿಯಾ ಘಟಬಂಧನ್ ನಮ್ಮ ಎಸ್ ಪಿ ಅಂದ್ರೆ ಅಖಿಲೇಶ್ ಯಾದವ್ ಅವರು ವಿರೋಧ ಮಾಡ್ತಾ ಅವರು ನಿಲ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿ ಒಕ್ಕಟ್ಟು ಯಾರಲ್ಲೂ ಉಳಿದಿಲ್ಲ ಇವತ್ತು. ಇದರಿಂದಾಗಿ ಮಹಾರಾಷ್ಟ್ರ ಏನಪ್ಪ ಅಂದರೆ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಏನು ಬೇಕಾದಾಗಬಹುದು ಅಂತೇಳಿ. ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಒಂದು ರೀತಿ ಇದೊಂದು ವರದಾನ ಆಗ್ಬೋದು ಏನೋ ಅನ್ನುವಂಥದ್ದು. ಯಾಕಂದರೆ ಒಡೆದಾಡುವಲ್ಲಿ ಮಹಿರ್ ಅವರು ಈ ತಂತನ ಒಡಕಾಗ್ತಾ ಇದೆ. ಹೀಗಾಗಿ ತಾವು ಗೆಲ್ಲೋದಕ್ಕೆ ಸಾಧ್ಯ ಹೆಚ್ಚಿದ್ದಾವ ಅನ್ನುವಂಥದ್ದನ್ನು ಬಿ ಜೆ ಪಿಗರು ಏನೋ ಮನಗಾಣ್ತಾ ಇದ್ದಾರೆ, ಕನ್ವಿನ್ಸ್ ಆಗ್ತಾ ಇದ್ದಾರೆ, ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಬಿ ಜೆ ಪಿ ಮುಂದಿನ ಗೆಲ್ಲಬಹುದಾ ಅನ್ನುವಂಥ ಆಸೆ ಸಹಜವಾಗಿ ಬಿ ಜೆ ಪಿ ಬೆಂಬಲಿಗರಲ್ಲೇ ಮೂಡ್ತಾ ಇದೆ. ಇದು ಮೂಡೋದ್ರಿಂದಾಗಿ ಇನ್ನುಳಿದವ್ರಿಗೂ ಸಹ ಭಯ ಆಗ್ತಾಯಿದೆ. ಅದಕ್ಕಾಗಿ ಒಗ್ಗಟ್ಟಿನ ಜಪವನ್ನು ಮಾಡ್ತಾ ಇದ್ದಾರೆ. ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅಂದರೆ ಆದರೆ ಸಾಧ್ಯ ಆಗ್ತಾ ಇಲ್ಲ. ಇಂಡಿಯಾ ಘಟಬಂಧನದಲ್ಲಿಯೂ ಸಹಿತ ಉದ್ಧವ್ ಠಾಕ್ರೆ ಅವ್ರಿಗೆ ಕಾಂಗ್ರೆಸ್ ಮೇಲೆ ಅಷ್ಟು ವಿಶ್ವಾಸ ಇಲ್ಲ, ಕಾಂಗ್ರೆಸ್ಸಿಗೆ ಶರದ್ ಪವಾರ್ ಮೇಲೆ ಅಷ್ಟು ವಿಶ್ವಾಸ ಇಲ್ಲ, ಈ ಕಡೆ ನೋಡಿದರೆ ಅಜಿತ್ ಪವಾರ್ ಅವ್ರಿಗೆ
ಈ ಒಂದು ಏನಪ್ಪ ಅಂದರೆ ಶಿಂದೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಶಿಂದೆ ಅವ್ರ ವಿರೋಧವ್ರು ಅಜಿತ್ ಪವಾರ್ ಮಾಡ್ತಾ ಇದ್ದಾರೆ, ಶಿಂದೆ ಅವರು ಸಹಿತ ಅಜಿತ್ ಪವಾರ್ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಇದೆಲ್ಲದೂ ನಡಕ ಇವರೆಲ್ಲರೂ ಒಬ್ರಿಗೊಬ್ಬರು ವಿರೋಧಿಗಳು. ಯಾರು ಯಾರು ಪರಪ್ಪ ಅಂತ ಎಲ್ಲರೂ ಒಬ್ಬರ ಕಾಲೊಬ್ರು ಜಗ್ಗವರಣ, ಅವ್ರು ಅವ್ರ ಕಾಲು ಜಗ್ತಾ ಇದ್ದಾರೆ, ಇವ್ರು ಅವ್ರ ಕಾಲು ಜಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮಹಾರಾಷ್ಟ್ರದಿದ್ದೇನಪ್ಪ ಅಂತಂದ್ರೆ ಯಾರು ಪರಪ್ಪ ಇದು ಅನ್ನುವಂಥದ್ದು ಎಲ್ಲರೂ ಜೋರ್ದಾರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರೂ ಒಬ್ಬರಿಬ್ರು ಕಡಿಮೆ ಇಲ್ಲಪ್ಪ ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಮಹಾರಾಷ್ಟ್ರ ನಾಳೆ ಮುಂಬರುವ ದಿನದಲ್ಲ ಶರದ್ ಪವಾರ್ ಮತ್ತು ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಉದ್ಧವ್ ಠಾಕ್ರೆ ಅದ್ರ ಜೊತೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಒಂದು ಸಂಘಟನೆ ಅಥವಾ ಒಂದು ಹೋರಾಟ ಮಹಾರಾಷ್ಟ್ರದಲ್ಲಿ ಸ್ಟ್ರಾಂಗ್ ಹಾಕ್ಕೊಂಡ್ರು, ಅಲ್ಲಿ ಅವ್ರ ಪಕ್ಷದ ಆಯಾ ಪಕ್ಷದ ಟಿಕೆಟ್ ಸಿಗಲಾರದ ಜನ ಅವ್ರಿಗೆ ವಿರೋಧಿಗಳಾಗ್ತಾ ಇರೋದು ಮೇಲ್ನೋಟಕ್ಕೆ ಕಂಡುಬರುವಂಥ ಸತ್ಯ ಆಗಿದೆ. ಇದು ಪ್ರತಿಯೊಂದು ಪಾರ್ಟಿಗೂ ಆಗಿರೋದು ಈಗಾಗಲೇ ಹೇಳ್ತಾ ಇದ್ದೀನಿ ನಿಮಗೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಈ ಸಲ ಗೆಲ್ಲೋರು ಯಾರು ಅಂತ, ಅದು ಎಲ್ಲರಿಗೂ ಮಹಾರಾಷ್ಟ್ರ ಗೆಲ್ಲಬೇಕಾಗಿದೆ. ಯಾಕಪ್ಪ ಅಂದರೆ ಮಹಾರಾಷ್ಟ್ರ ಹಣದ ಕಣಜ. ಯಾಕಂದರೆ ಇಡೀ ದೇಶದ ದೊಡ್ಡ ಪ್ರಮಾಣದ ಏನಪ್ಪ ಅಂದರೆ ಕೈಗಾರಿಕೆವಾಗಿ ಆಗಿರಲಿ ಅಥವಾ ಮತ್ತೊಂದೇನೋ ಆಗಿರಲಿ ಎಲ್ಲ ದೃಷ್ಟಿಯಿಂದನೂ ಒಂದು ಆರ್ಥಿಕ ಹಬ್ ಅದು, ಆರ್ಥಿಕವಾದಂಥ ಒಂದು ದೊಡ್ಡ ಬೇಸ್, ವ್ಯಾಪಾರಿ ಕೇಂದ್ರ ಮುಂಬೈ. ಅದರ ಜೊತೆಗೆ ಮಹಾರಾಷ್ಟ್ರ ರಿಚ್ ರಾಜ್ಯ, ಶ್ರೀಮಂತ ರಾಜ್ಯ. ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತಿನ ಈ ಮಹಾರಾಷ್ಟ್ರ ಗೆಲ್ಲುವ ಹಂಬಲವನ್ನು ಯಾರು ಬಿಟ್ಟಿಲ್ಲ. ಅದರಲ್ಲೂ ಬಿ ಜೆ ಪಿಗರು ಅದರ ಮೇಲೆ ಭಾಳಷ್ಟು ಕಣ್ಣಿಟ್ಟಿದ್ದಾರೆ. ಯಾಕಂದರೆ ಸಪೋಸ್ ಏನಾದರೂ ಮಹಾರಾಷ್ಟ್ರ ಅವ್ರು ಕೈ ಬಿಟ್ಟು ಹೋದರೆ ದೊಡ್ಡ ಪ್ರಮಾಣದ ಹೊಡೆತ, ಆರ್ಥಿಕ ಹೊಡೆತ ಅವ್ರಿಗೆ ಬಿಡುವುದರಲ್ಲಿ ಎರಡು ಮಾತ್ರ ಇಲ್ಲ. ಅದರಲ್ಲೂ ಇಂಡಿಯಾ ಘಟನೆಗೆ ಏನಾದರೂ ಮಹಾರಾಷ್ಟ್ರ ಸಿಕ್ತಪ್ಪ ಅಂತಂದರೆ ಮುಂದಿನ ದಿನಗಳಲ್ಲೇ ನಿಶ್ಚಿತವಾಗಿಯೂ ಈ ಕಾಂಗ್ರೆಸ್ ಮತ್ತು ಇಂಡಿಯಾ ಘಟಬಂಧನ ಈ ದೇಶದ ರಾಜಕೀಯದಲ್ಲಿ ಬದಲಾವಣೆ ತರೋದಕ್ಕೆ ಕಾರಣೀಕರ್ತರು ಆಗ್ಬೋದು ಅಂತಾರೆ. ಯಾಕಂದರೆ ಈಗಾಗಲೇ ಸೆಂಟ್ರದಲ್ಲಿ ಎನ್ ಡಿ ಎ ಸರ್ಕಾರದ ಎಲ್ಲರಿಗೂ ಮೋದಿ ಅವ್ರ ಜೊತೆ ಒಳ್ಳೆಯ ಮನಸ್ಸೆಲ್ಲ ಇರಬೇಕಂತಾರೆ. ಅದರಲ್ಲೂ ನಮ್ಮ ಬಿಹಾರದ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಆಂಧ್ರದ ನಮ್ಮ ನಾಯ್ಡು ಅವರಾಗಿರ್ಬೋದು, ಇವರಿಗೆ ಅನಿವಾರ್ಯವಾಗಿ ಅವ್ರ ಜೊತೆಗಾರರಾಗುವಂಥ ಪ್ರಸಂಗ ಬಂದದ್ದು ಇವತ್ತು. ಅದಕ್ಕೆ ಅವರು ಹಾದಿ ನೋಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾದರೂ ಬಿ ಜೆ ಪಿ ಹೊಡೆತು ಬಿದ್ದರೆ ನಿಧಾನಕ್ಕೆ ಇಂಡಿಯಾ ಘಟಬಂಧನ ಅಥವಾ ಇಂಡಿಯಾ ಸಂಘಟನೆ ಅಧಿಕಾರ ಸಮೀಪ ಹೋಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದ್ದಾವೆ. ಹೀಗಾಗಿ ಎಲ್ಲರೂ ಈ ಇಂಡಿಯಾ ಮತ್ತು ಎನ್ ಡಿ ಎ ಇವುಗಳಲ್ಲಿಯ ಯಾರು ಗೆಲ್ತಾರ, ಯಾರು ಗೆದ್ದರೆ ಭವಿಷ್ಯದ ಅಂತ ಮತ್ತು ಇಬ್ಬರಿಗೂ ಗೊತ್ತದ. ಮಹಾರಾಷ್ಟ್ರನ ಕಳೆದುಕೊಂಡ್ರೆ ನಾವು ದೇಶದ ರಾಜಕೀಯದ ಹಿಡಿತ ರಾಜಕೀಯದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಹಣದ ಕೇಂದ್ರ ಅಥವಾ ವ್ಯವಹಾರದ ಕೇಂದ್ರ ಮುಂಬೈ ಮತ್ತು ಶ್ರೀಮಂತ ರಾಜ್ಯಗಳಲ್ಲಿ ಪ್ರಥಮ ಬಂದಿರುವಂಥದ್ದು ಮಹಾರಾಷ್ಟ್ರ. ಹೀಗಾಗಿ ಮಹಾರಾಷ್ಟ್ರವನ್ನು ಗೆಲ್ಲೋದು ಎಲ್ಲರಿಗೂ ಅವಶ್ಯಕ. ಗೆಲ್ಲುವುದಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲೇ ನಮ್ಮ ಈಗಾಗಲೇ ಮೋದಿ ಅವರ ಫೇಸ್ ವ್ಯಾಲ್ಯೂ ಅಂತ ನಾನು ಕರಿತೀವಿ, ಮುಖಮೌಲ್ಯ ಅಂತ ನಾನು ಕರಿತೀವಿ, ಭಾಳಷ್ಟು ಕಡಿಮೆ ಆಗಿದೆ. ಒಂದು ಕಾಲಕ್ಕೆ ಮೋದಿ ಅವರಿದ್ದರೆ ಸಾಕಪ್ಪ, ಅವ್ರು ಸ್ವತಃ ಪಾರ್ಲಿಮೆಂಟ್ದಲ್ಲಿ ಸಹ ತಿಳ್ಕೊಂಡಿದ್ದಾರೆ ನಾವಪ್ಪ ಸಾಕಿ ಇವರಿಗೆಲ್ಲ ಅಂತಾರೆ. ಸಣ್ಣ ಮಾತಲ್ಲ ಮತ್ತು ಎಲ್ಲರ ವಿರೋಧ ಸಾಕಷ್ಟು ಮಾತಾಡಿದ್ದಾರೆ. ಹೀಗಾಗಿ ಸಪೋಸ್ ಏನಾದರೂ ಇವತ್ತು ಮೋದಿ ಅವರು ಸೋತರಪ್ಪ ಅಂತಂದ್ರೆ ಅದು ನಿಶ್ಚಿತವಾಗಿಯೂ ಈ ಬಿ ಜೆ ಪಿಗೆ ಹಿಂಬಡ್ತಿ ಆಗ್ತದೆ, ಹಿನ್ನಡೆ ಆಗ್ತದೆ ಅನ್ನೋದು ಅಷ್ಟೋ ಸತ್ಯದ. ಅದ್ರ ಜೊತೆಗೆ ಇನ್ನೊಂದು, ಹರಿಯಾಣದಲ್ಲೇ ಕಾಂಗ್ರೆಸ್ ಬೆನ್ನತ್ತಿ ಬಿಟ್ಟಿದೆ. ಒಂದು 20 ಕ್ಷೇತ್ರಗಳಲ್ಲೇ ಮತದಾನ ತಪ್ಪಾಗಿದೆ. ಅಲ್ಲಿಯ ಈವನ್ ಇ ವಿ ಎಮ್ಗಳು ಇವುಗಳನ್ನು ಸರಿಯಾಗಿ ಉಪಯೋಗ ಮಾಡಿಲ್ಲ, ಅದು ದುರ್ಬಳಕೆ ಆಗಿದಂತೆ ಅವರು ಕೇಸ್ ಹಾಕ್ಕೊಂಡಿದ್ದಾರೆ. ಸಪೋಸ್ ಯಾರಾದರೂ ಇನ್ನೆಮ್ಮೆಲ್ಲಿ ಇಲೆಕ್ಷನ್ ಆಗುವಂಥದ್ದು ಅಥವಾ ಇನ್ನೇಮ್ ಕೌಂಟ್ ಆಗುವಂಥದ್ದು ನಡೆದ್ರೆ ಮತ್ತೆ ಹೊಡೆದು ಬೀಳುವಂಥ ಸಾಧ್ಯತೆಗಳು ಇದ್ದಾವೆ ಬಿ ಜೆ ಪಿಗೆ. ಒಟ್ಟಾರೆಯಾಗಿ ಬಿ ಜೆ ಪಿ ಅವತ್ತು ಹೊಡೆದಂಥ ಏಟಿಂದಾಗೆ ಇವತ್ತಿನ ಈ ಒಂದು ಮಹಾರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ದೊಡ್ಡ ಹೊಡೆತನ ಅನುಭವಿಸ್ತಾ ಇದ್ದಾವೆ. ಆದರೂ ಇಲ್ಲೇ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವ್ರ ಮೇಲೆ, ಅದರಲ್ಲೂ ಉದ್ಧವ್ ಠಾಕ್ರೆ ಅವ್ರ ಮೇಲೆ ಅಲ್ಲಿಯೇ ಮರಾಠಿ ಮಾನುಸ್, ಮರಾಠಿ ಮನುಷ್ಯ ಅನ್ನುವಂಥ ಒಂದು ವಾದ ಅವ್ರಿಗೆ ಹೆಚ್ಚು ಲಾಭ ಕೊಡ್ಬೋದು ಅಂತೇಳಿ. ಮತ್ತು ಬಿ ಜೆ ಪಿಗೆ ಒಂದು ದೊಡ್ಡ ಶಾಪ ಏನಪ್ಪ ಹೆಸಲ ಅಂದರೆ ಅವರು ಗುಜರಾತ್ದವರು, ಅದ್ರ ಲೀಡರ್ಗಳು. ಅದು ಗುಜರಾತ್ಗೆ ಮತ್ತು ಮುಂಬೈಗೆ ಅಥವಾ ಮಹಾರಾಷ್ಟ್ರಕ್ಕೆ ಮೊದಲಿಂದ ಬದ್ಧ ವೈರತ್ವದ, ಅದರಲ್ಲೂ ಈ ಸಲದ ಮೋದಿಯವರು ಈ ಮುಂಬೈಗೆ ಅಥವಾ ಮಹಾರಾಷ್ಟ್ರಕ್ಕೆ ಬರುತ್ತಿರುವಂಥ ಅನೇಕ ಇಂಡಸ್ಟ್ರಿಗಳು ನಮ್ಮ ರಾಜ್ಯಕ್ಕೆ ಒಯ್ದರು ಅನ್ನೋದು ಆರೋಪದ. ಹೀಗಾಗಿ ಎಲ್ಲ ಮಧ್ಯದಲ್ಲೇ ಗುಜರಾತ್ಗಳಿಗೆ ಯಾಕಪ್ಪ ನಾವು ಓಟ್ ಹಾಕಬೇಕು ಅನ್ನೋಂಥ ವಾತಾವರಣ ಸಹ ದಿನ ದಿನಕ್ಕೆ ಹೆಚ್ಚಾಗ್ತಾ ಹೊರಟದ. ಹೀಗಾಗಿ ಒ ಬಿ ಸಿ ಮರಾಠ ಇವೆಲ್ಲ ನೆಲೆಗಟ್ಟಿನಲ್ಲ ಇವತ್ತು ಈ ಒಂದು ಏನಪ್ಪ ಅಂತಂದ್ರೆ ಇಂಡಿಯಾ ಒಂದು ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದು ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ಇದು ಸಮೀಪ ಬರ್ತಾ ಇದೆ ನೋಡೋಣ, ಇಂದಿನ ನಾಳೆ ಬಂದ ಬರ್ತದೆ.
ಯಾರು ಗೆಲ್ಬೋದು ಅಂತೇಳಿ ಆದ್ರೆ ತಿಕ್ಕಂಡು ಬಂದು ಜೋರದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡೋ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗಿ ಬಿಡ್ಲಿಕ್ಕೆ ಬೇಡ್ರಿ. ಹೇ ಚಿತ್ರಾಮ್ ಸತ್ಯಕ್ಕೆ ಒಂದು ನೀಡು.